ಹಂಡ್ರೆಡ್ ಅನ್ನೋದು ಲಾರಿಗಳಿಗೂ ಬರಬೇಕು ಮೇಯ್ನು. ಆಮೇಲೆ ಪ್ರತಿಯೊಂದು ರೂಟ್ ಗಾಡಿಗೂನು ಅದರದೇ ಯಾವ ರೂಟ್ ನಂಬರು ಅದಕ್ಕೆ ಸಂಬಂಧಪಟ್ಟ ಒಂದು ಏರ್ಪ್ಲೇನ್ ನಂಬರು, ಯಾಕಂದರೆ ಗಾಡಿ ಎಲ್ಲಂದ್ರೆ ಅಲ್ಲಿ ನಿಂತಿರುತ್ತೆ ಗಾಡಿಗಳು. ಆ ಗಾಡಿ ಯಾವ ರೂಟ್ ಗಾಡಿ, ಅದ್ರ ಮಾಲೀಕರ ಹೆಸರು, ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ಇನ್ನೊಂದು ಒಂದು ಏರ್ಪ್ಲೇನ್ ನಂಬರ್ ಅಂದ್ಬಿಟ್ಟು ಒಂದು ತೆರಿಬೇಕು ಅಂದ್ಬಿಟ್ಟು. ಯಂತ್ರ ಮತ್ತು ಈ ಮ್ಯಾಟ್ಗಳು ನಾವು ಯಾವತ್ತೂ ಡಿ ಡಿ ಕೊಡ್ತೀವಿ, 3 ತಿಂಗಳಿಗೂ 6 ತಿಂಗಳಿಗೂ ಸಪ್ಲೈ, ರೈತರಿಗೂ ನಮ್ಮ ಮೇಲೆ ಅನುಮಾನ, ಏನಪ್ಪ ಇವ್ರು ಇಟ್ಕೊಂಡಿದ್ದಾರ ಕಟ್ಟಿದಾರ ಇಲ್ಲ ಅನ್ನೋದು. ದಯವಿಟ್ಟು ಅದಕ್ಕೇನೆ ಶಿಬಿರ ಕಚೇರಿ ಮಟ್ಟದಲ್ಲೇ ಹಲವು ಯಂತ್ರಗಳನ್ನ ಮತ್ತು ಇದನ್ನ ಮ್ಯಾಟ್ಗಳನ್ನ ಸ್ಟಾಕ್ ಮಾಡಿ, ಯಾರು ಡಿ ಡಿ ಕೊಡ್ತಾರೋ ಅವ್ರಿಗೆ ಕೊಡಿ. ಆಮೇಲೆ ಯಾವ ಬಿಲ್ ಬರುತ್ತೆ ನಮ್ಮ ಬಿಲ್ಲಿಂದ ಕಾಪಿ ಯಾವುದು ಹಾರ್ಡ್ ಕಾಪಿ ಯಾವತ್ತೋ ಬರುತ್ತೆ, ಅದು ಯಾಕೆ ಬೇಗ ಕಳ್ಸೋಕೆ ಆಗ್ತಾ ಇಲ್ಲ ಅನ್ನೋದು ಇದುವರೆಗೂ ನಾವು ಪ್ರತಿ ಸಭೆನಲ್ಲೂ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅಲ್ಲಿನ ಬಿಲ್ಲಿನ ಹಾರ್ಡ್ ಕಾಪಿನ ಯಾವತ್ತೋ 3 ತಿಂಗಳಿಗೂ 6 ತಿಂಗಳಿಗೂ ಅದು ಯಾಕೆ ಅಷ್ಟು ವಿಳಂಬ ಆಗ್ತಾ ಇದೆ ಅನ್ನೋದು ನನಗೆ ಇದುವರೆಗೂ ಅರ್ಥನೇ ಆಗ್ತಾ ಇಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಮೇವು ಕತ್ತರಿಸುವ ಯಂತ್ರಗಳು ಡಿ ಡಿ ಕೊಟ್ಟರು ಇನ್ನೂ ಸಪ್ಲೈ ಮಾಡಿಲ್ಲ, ರೈತರು ಗಲಾಟೆ ಮಾಡ್ತಾ ಇದ್ದಾರೆ ಊರುಗಳಲ್ಲಿ, ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಕ್ರಮ ವಹಿಸಬೇಕು. ಆಮೇಲೆ ಈ ಆನೇಕಲ್ ತಾಲೂಕಲ್ಲಿ ಬಿ ಎಮ್ ಸಿಗಲಿಲ್ಲ ಸರ್, ದಯವಿಟ್ಟು ಆನೇಕಲ್ ತಾಲೂಕಲ್ಲಿ ಬಿ ಎಮ್ ಸಿಗಳನ್ನು ಅಳವಡಿಸ್ಬಿಡಿ. ದೂರ ಭಾಳಷ್ಟು ನಾವು ಮೊನ್ನೆ ಆನೇಕಲ್ ತಾಲೂಕಲ್ಲಿ ಓಡಾಡಿದಾಗ ಸಂಘದಿಂದ ಸಂಘಕ್ಕೆ ಭಾಳಷ್ಟು ಅಂತರಗಳಿದ್ದಾವೆ. ಈ ಕಸಬಾ ಇರ್ಬೋದು, ಜಿಗಣಿ ಇರ್ಬೋದು, ಆ ಕಡೆ ಭಾಗಗಳಲ್ಲಿ ಸರ್ಜಾಪುರದ ಭಾಗಗಳಲ್ಲಿ ಭಾಳಷ್ಟು ತೊಂದರೆಗಳಿದ್ದಾವೆ. ಆಮೇಲೆ ಆನೇಕಲ್ ನಾಲು ಈ ಹೊಸಕೋಟೆಗೆ ಹೋಗ್ತಾರೆ H6 ಇನ್ನೋ ರೂಟಲ್ಲಿ, ಅಲ್ಲಿ ಭಾಳಷ್ಟು ತೊಂದರೆಗಳಿದೆ ಆ ರೂಟಲ್ಲಿ. ಹಾಗೆ ಈ ಕೃತಕ ಗರ್ಭಧಾರಣೆ ಕಾರ್ಯಕರ್ತರಿಗೆ ಈಗ ಏನು ಒಂದು ಸಂಘಕ್ಕೆ 350 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ತಿಳಿದು ಬಂತು, ಅವರಿಗೆ ವೇತನ ಸಾಲ್ತಾ ಇಲ್ಲ. ಅದ್ರ ಬಗ್ಗೆನೂ ಮೊನ್ನೆ ನಮ್ಮ ನೌಕರ ಸಂಘದ ಆಡಳಿತ ಮಂಡಳಿ ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಆಯಿತು. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಒಂದು ಅವರಿಗೆ ಒಂದು ವೇತನವನ್ನು ಹೆಚ್ಚಿಗೆ ಮಾಡಬೇಕಂತ ಕೋರ್ಕೊಳ್ತಾ ಇದ್ದೀನಿ. ಬೆಂಗಳೂರದ್ದು ಆಮೇಲೆ ಆಪ್ಕಾಮ್ಸು ಸುಮಾರು 3 ವರ್ಷ ನೋಡ್ತಾ ಇದ್ದೀವಿ, ಒಂದೇ ದಿವಸ ನೀವು GPM ಮಾಡ್ಕೊಳ್ತಾ ಇದ್ದೀರ, ಎಲ್ಲರಿಗೂ ಸಮಸ್ಯೆನೇ. ಅಲ್ಲಿ ಹೋಗಿ ಅಟೆಂಡ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಂದು ಅಟೆಂಡ್ ಮಾಡೋಕ್ಕಾಗಲ್ಲ. ಹೇಳ್ತೀನಿ ಇದ್ರ ಬಗ್ಗೆ, ಅವ್ರೇನು ಹೇಳ್ತಾರೆ ಇಲ್ಲ ಇಲ್ಲ ಹಾಗೆ ಮಾಡ್ತೀರಿ ಅಂದ್ಬಿಟ್ಟು ಅವ್ರು ಕಾಯ್ತಾ ಇರ್ತಾರೆ, ದಿನ ಕಡಿಮೆ ಬರಲಿ ಅಂದ್ಬಿಟ್ಟು. ನಮ್ಮ ಡೇಟ್ ಇಕ್ಕ ಗಂಟೆ ಇಕ್ಕೋದಿಲ್ಲ, ನಾವು ಯಾವಷ್ಟು ಡೇಟ್ ಇಕ್ತೀರಾ ಇನ್ನು 2 ದಿವಸಕ್ಕೆ ಅವ್ರು ಆ ಡೇಟ್ ಇಕ್ತಾರೆ, ಬೇಕಾಗಿ ರೈತರು ಬಂದೇ ಇರಲಿ ಏನು ಕೇಳದೇ ಇರಲಿ ಅಂದ್ಬಿಟ್ಟು. ಈಗ ಅವ್ರು ಇಡೋ ಗಂಟೆ ನಾವು ಇಡೋದು, ಯಾಕಂದ್ರೆ 15 ದಿವಸ ಮುಂಚಿತವಾಗಿ ಕೊಡಬೇಕು, ಅದರಿಂದ ನಾವೇನು ಮಾಡ್ತೀವಿ ಇಟ್ಬಿಡ್ತೀವಿ, ಅವರು ಅದನ್ನ ನೋಡ್ಕೊಂಡು ಮುಂಚೆನೇ ಹಿಂದೆನೇ ಇಡಬೇಕು, ಬೇಕಾಗೇ ಇರ್ತಾರೆ. ಅನ್ಲೇಸರ್ ಕೊಟ್ಟಿದ್ದೀರಾ, ಆ ಅನ್ಲೇಸರ್ ಪದೇ ಪದೇ ರಿಪೇರಿ ಬರ್ತಾ ಇದೆ, ಒಂದ್ಸಲ ರಿಪೇರಿ ಬಂದರೆ 10-12 ಸಾವಿರ ಆಗುತ್ತೆ, ಅದಕ್ಕೆ 4-5 ದಿವಸ ಟೈಮ್ ತೆಗೆದುಕೊಳ್ತಾರೆ. ಅದನ್ನು ದಯವಿಟ್ಟು ಯಾರನ್ನ ನಮ್ಮ ಒಕ್ಕೂಟದ ನೇಮಕ ಮಾಡಿ ಒಂದೇ ಥರ ಅನ್ಲೇಸರ್ ಕೊಟ್ಟು ಅದನ್ನು ರಿಪೇರಿ ಮಾಡಿಸ್ಕೊಟ್ರೆ ಸಂಘದಲ್ಲಿ ನಷ್ಟವು ಕಮ್ಮಿ ಆಗುತ್ತೆ ಹಾಗೂ ಉತ್ಪಾದಕಕ್ಕೆ ಅನುಕೂಲನೂ ಆಗುತ್ತೆ. ಬೇರೆ ಡಾಕ್ಟರ್ಗಳು ಬಂದರು, ಬಂದು ಇದು ಆಪರೇಷನ್ ಮಾಡಬೇಕು, ಹೆಬ್ಬಾಳ ಹೋಗಬೇಕು, ಇನ್ನೊಂದು ಕಡೆ ಹೋಗಬೇಕು, ನಾವು ಇದರಿಂದ ಹೆಬ್ಬಾಳಕ್ಕೆ ಹಸು ಹಾಕೊಡುವಾಗಿ ಅದು ಆಪರೇಷನ್ ಮಾಡಿ ಇರ್ತಾಂಬರೋದಕ್ಕಾಗಲ್ಲ. ಅದೇ ದುಡ್ಡು ತಕ್ಕ ಆನಂದ್ ರೆಡ್ಡಿ ಅವ್ರು ಬಂದರು, ಬಂದು ಅವ್ರು ಏನು ಆಪರೇಷನ್ ಇಲ್ಲ ಹಾಗೆ ಕೈನಾದ ತೆಗೆದುಬಿಟ್ರು. ಫೆಬ್ರವರಿ ತಿಂಗಳಲ್ಲಿ ನಮ್ಮ ಒಕ್ಕೂಟದಿಂದ 2 ರೂಪಾಯಿ ಬೆಲೆ ಜಾಸ್ತಿ ಮಾಡ್ತೀವಿ ಅಂತೇಳಿ, ಫೆಬ್ರವರಿ 1 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತೇಳಿ ಅವರು ರೆಸಲ್ಯೂಷನ್ ಮಾಡಿದರು. ಕಾರಣಾಂತರಗಳಿಂದ ಏಕಾಏಕಿ ಅದನ್ನ ಎಲೆಕ್ಷನ್ ಆಫೀಸರ್ ಕಡೆಯಿಂದ ತಡೆ ಹಿಡಿದ್ರು. ಮತ್ತೆ 6 ತಿಂಗಳು ಸತಾಯಿಸಿ ಈಗ 1 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ 6 ತಿಂಗಳಲ್ಲಿ ಅದು ಕೊಡಬೇಕಾಗಿದ್ದ ಬೆಲೆ ಆ ದುಡ್ಡನ್ನು ಏನು ಮಾಡಿದ್ರು, ರೈತರಿಗೆ ಕನಿಷ್ಠ 3 ರೂಪಾಯಿ ಆದರೂ ಹೆಚ್ಚು ಮಾಡಬೇಕಾಗಿತ್ತು. 6 ತಿಂಗಳಿಂದ ತಾವು ಅದನ್ನ ನಿಖರವಾಗಿ ನಮ್ಗೆ ಹೇಳಬೇಕು. ಬಂದು ಡಾಕ್ಟ್ರಿಗೆ ಬಂದು ಇದು ಮಾಡಿಕೊಟ್ಟೋದ್ರು, ಅದನ್ನ ಹಳ್ಳಿಗಳಿಗೆ ವಿಸ್ತಾರ ಮಾಡಬೇಕು. ಆ ಡಾಕ್ಟ್ರಲ್ಲಿ ಯಾರು ಬಂದರು ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವ್ರ ಹಳ್ಳಿಗಳಿಗೆ ಹೋಗಿ ರೈತರಿಗೆ ಮುಟ್ಟಬೇಕದು. ನಾವು ಸೆಕ್ರೆಟರಿಗಳು ಅಧ್ಯಕ್ಷರು ಬಂದು ಅವತ್ತು ಭಾಗವಹಿಸಿದ್ರಿ, ನಮಗೆ ಹೇಳ್ಕೊಟ್ರು, ಆದರೆ ರೈತರಿಗೆ ಮುಟ್ಟಬೇಕದು, ಅದನ್ನು ಮಾಡಿಕೊಡ್ಬೇಕು. ಮತ್ತು ಪ್ರತಿ ವರ್ಷ ನಮ್ಮ ಪ್ರಾಜೆಕ್ಟ್ ಸಭೆಯಲ್ಲಿ ಬೆಸ್ಟ್ ಸೊಸೈಟಿ ಮತ್ತು ಬೆಸ್ಟ್ ಸೆಕ್ರೆಟರಿ ಎಲ್ಲ ಪ್ರಶಸ್ತಿಗಳು ಕೊಡ್ತಾ ಇದ್ದೀರಾ, ಅದನ್ನ ಕಡೆಯ ಕಾರ್ಯಕ್ರಮದ ಕೊನೆಯಲ್ಲಿ ಕೊಡ್ತೀರಾ, ಅದನ್ನ ಯಾರೂ ನೋಡಿರಲ್ಲ. ಬೇಕಾದ್ರೆ ಇಲ್ಲಿ ಇರೋರು ಕೇಳಿ, ಲಾಸ್ಟ್ ಇಯರ್ ಯಾರು ಕೊಟ್ಟರು ಬೆಸ್ಟ್ ಸೊಸೈಟಿ ಯಾರು ಕೊಟ್ಟರು ಅದು ಯಾರು ಗೊತ್ತಿರಲ್ಲ. 12,000 ಲೀಟರ್ ಹಾಲಾಕಿದ್ರೆ 3,200 ಲೀಟರ್ ಉತ್ತಮ ಹಾಲು ಅಂತ ಕೊಟ್ಟಿದ್ದಾರೆ. ಇದು ನಮ್ಮ ರೈತರ ತಪ್ಪ ಅಥವಾ ಲಾರಿಯವ್ರ ತಪ್ಪ, ಚಿಲ್ಲಿಂಗ್ ಸೆಂಟರ್ ತಪ್ಪ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಹೊಸದಾಗಿ ಬಂದಿದ್ದು 1 ತಿಂಗಳಾಗಿದೆ, ಆದರೆ 7ನೇ ತಿಂಗಳಲ್ಲಿ ಬರೀ 3,200 ಲೀಟರ್ ಉತ್ತಮ ಹಾಲು ಕೊಟ್ಟಿದ್ದಾರೆ. ಆದರೆ ಮ್ಯಾಟ್ಗಳಲ್ಲಿ
ಕೆಲವೊಂದು ನ್ಯೂನತೆಗಳು ಕೂಡ ಕಂಡುಬರ್ತಾ ಇದೆ. ಒಳಗಡೆ ಸಣ್ಣ ತೂತುಗಳಿದೆ, ಇವಾಗ ಬರ್ತಾ ಇರೋದು ಸಣ್ಣ ತೂತುಗಳಿದೆ ಸರ್. ಯಾಕಂದರೆ ನಾನೇ ತಗೊಂಡಿರೋದ್ರಲ್ಲಿ ನೋಡಿದ್ದೀನಿ ನಾನು ಮ್ಯಾಟಲ್ಲಿ ಸಣ್ಣ ಇವು ರಂಧ್ರ ಇರ್ತದೆ, ಗೊತ್ತಾಗೋದೇ ಇಲ್ಲ ಸರ್ ಹಂಗಿರ್ತವೆ ಅದು. ಆಮೇಲೆ ಯಂತ್ರ ಮೇಕತ್ಸೋ ಯಂತ್ರ ಕ್ವಾಲಿಟಿನೇ ಇಲ್ಲ ಸರ್, ಅದಕ್ಕೆ ಸಾಮಾನುಗಳು ಕೂಡ ಅದು ಸಿಗೋದಿಲ್ಲ. ಸಿಗ್ನೇಚರು ಈಗ ಎಮ್ ಡಿ ಆಗ್ಬೇಕಾ ಇಲ್ಲ ಜಿ ಎಂ ಆಗ್ಬೇಕಾ ಇಲ್ಲ ಡಿ ಎಂ ಆಗ್ಬೇಕಾ ಅಂದ್ಬಿಟ್ಟು ಪೆಂಡಿಂಗ್ ಇತ್ತು. ಈಗ ಓರಲ್ಲಿ ಯಾರೋ ತೀರ್ಮಾನ ಮಾಡಿ ಈಗಲೇ ಸಿಗ್ನೇಚರ್ ಆಗ್ತದೆ, ಕಾರ್ಡ್ ರೆಡಿ ಆಗುತ್ತೆ. ಎಲ್ಲ ಸೊಹೆಡಿದ್ದು ಅಧ್ಯಕ್ಷದ್ದು ಸೆಕ್ರೆಟರಿದು ಕಾರ್ಡ್ ರೆಡಿ ಆಗುತ್ತೆ, ಪ್ರಿಂಟ್ ಆಗುತ್ತೆ, ಸಿಗ್ನೇಚರ್ ಆಗಬೇಕು. ಅದಕ್ಕೆ ನಾನು ಮೊನ್ನೆ ಎಮ್ ಡಿ ಅವ್ರಿಗೆ ಕೇಳಿದ್ಕ ನೀವು ಡಿ ಎಂ ಹಾಕ್ಕೊಳ್ಬೋದು ಅಂದರು. ನನಗೆ ಸುಧಾರಿಸೋದಕ್ಕಾಗಲ್ಲ, ಅದಕ್ಕೆ 500 liter ಸರಾಸರಿ 500 liter ಒಳಗಡೆ ಇರೋ ಸೊಸೈಟಿನ ಏನಾದ್ರೂ ಒಂದು ಕ್ರಮ ಆಲೋಚನೆ ಮಾಡಬೇಕು ಅಂತ ನನ್ನ ಮನವಿ. ದಯವಿಟ್ಟು ಈ ಒಂದು ಸಂಘಗಳ ಅಭಿವೃದ್ಧಿಗೆ ಕೃತಕ ಗರ್ಭಧಾರಣೆ ಕಾರ್ಯಕರ್ತ ಎಷ್ಟು ಮುಖ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದರೆ ಇಲ್ಲಿ ತನಕ ಹಲವಾರು ಸಭೆಗಳು ನಡ್ಕೊಂಡು ಬಂದಿದೆ, ಎಲ್ಲ ವಿಷಯಗಳು ಚರ್ಚೆ ಆಗುತ್ತೆ, ಕೃತಕ ಗರ್ಭಧಾರಣ ಕಾರ್ಯದ ಬಗ್ಗೆ ಯಾವತ್ತೂ ಚರ್ಚೆ ಆಗಿಲ್ಲ, ಯಾವೊಂದು ಅಧಿಕಾರಿಗಳು ಸರಿಯಾದಂಥ ಮಾಹಿತಿನೂ ಕೊಡಿಲ್ಲ. ಹಾಗೂ ನಮ್ಮ ಕೃತಕ ಗರ್ಭಧಾರಣ ಕಾರ್ಯಕರ್ತರಿಗೆ ಯಾವುದೇ ಒಂದು ಸೌಲಭ್ಯಗಳಿಲ್ಲ. ತುಳಿದ್ರೆ ತುಳಿಸ್ಕೊಬೇಕು, ಒದ್ರೆ ಒದಿಸ್ಕೊಬೇಕು, ಗಲೀಜು ಬಟ್ಟೆ ಮಾಡಿದ ಮಾಡ್ಕೊಬೇಕು, ಅದಕ್ಕೆ ಯಾವುದೇ ಒಂದು ಸೆಕ್ಯೂರಿಟಿ ಇದಿಲ್ಲ, ಬೇರೆ ಏನು ಇಲ್ಲ. ಆದರೂ ಎಲ್ಲ ಕೆಲಸ ಮಾಡಿ ಸರ್ವಿಸ್ ಕೊಡಿ, 100% ರೈತರು ನುಳಿಸಿರಿ ಅಂತಾರೆ, ಎಲ್ಲಿ ಯಾವುದೇ ಸೌಲಭ್ಯಗಳು ನಮ್ಗೆ ಕೊಡ್ತಾ ಇಲ್ಲ. ನನ್ನೊಂದು ಅನುಭವದ ಪ್ರಕಾರ ಇದುವರೆಗೂ ಜೋಳ ಕೊಡ್ತಿರಲ್ಲ, ಅದು ಏನು ಜೋಳ ಇದೆಯೋ ಅದನ್ನು ಬೇರೆ ತೋಟಗಾರಿಕೆ ಬೆಳೆ ಆಗಿ ಬೇರೆಯವ್ರ ಕೈಯಲ್ಲಿ ಬೆಳೆಸಿ ಅಲ್ಲಿಂದ ಅವ್ರ ಹತ್ರ ಖರೀದಿ ಮಾಡಿ ಅವರಿಂದ ಅನುದಾನ ಒಕ್ಕೂಟದಿಂದ ಅನುದಾನ ಕೊಟ್ಟು ಖರೀದಿ ಮಾಡಿದ್ರೆ ಉತ್ತಮವಾದ ಹಾಲು ಶೇಖರಣೆ ಮಾಡ್ಬೋದು. ಮತ್ತು ಈಗಾಗಲೇ ಆನೇಕಲ್ ತಾಲೂಕಲ್ಲಿ ತುಂಬ ಮೇವಿನ ಸಮಸ್ಯೆ ತುಂಬ ಇದೆ, ತುಂಬ ಅಗಾಢವಾಗೇ ಇದೆ ಮೇವಿನ ಸಮಸ್ಯೆ. ಹಾಲು ಹಾಕೋರೆಲ್ಲ ಭೂಮಿ ಇಟ್ಕೊಂಡಿರೋರು ಯಾರೂ ಇಲ್ಲ ಸರಿ, ಅಷ್ಟೊಂದು ಒಂದು 80% ಹಾಲು ಹಾಕೋರು ಭೂಮಿ ಇಟ್ಕೊಂಡಿರೋರು ಇರಲ್ಲ. ಇದುವರೆಗೂ ನಾವು ಚರ್ಚೆ ಮಾಡಿದ್ವಿ ಬಹುಮೂಲ ವಿಮಾ ಯೋಜನೆ, ಸುಮಾರು 2 ವರ್ಷಗಳ ಹಿಂದೆ ಘೋಷಣೆ ಆಗಂತ ಕಾರ್ಯಕ್ರಮ. ಸುಮಾರು ನಮ್ಮ ಯೂನಿಯನ್ ಅಲ್ಲಿ 200-250 ಜನ ಏನು ಮರಣ ಹೊಂದಿರತಕ್ಕಂತ ಆ ಮರಣ ಜನಗಳಿಗೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇವರು ವರ್ಷದಿಂದಲೇ ಇರಬಹುದು, 1 ರೂಪಾಯಿ ಕೊಡಿಲ್ಲ. ಆಮೇಲೆ ರಾಸು ವಿಮೆಯನ್ನ ತಾವು ಏನೋ ಸ್ವಲ್ಪ ಅದನ್ನ ಏನು ಇದುವರೆಗೂ ನಮಗೆ 50,000 ರೂಪಾಯಿ ಎಷ್ಟು ಪ್ರೀಮಿಯಂ ಇದ್ರೆ ನಮ್ಮ ಕ್ಲೈಮ್ ಇದ್ರೆ ಅಷ್ಟೇ ಬರ್ತಾ ಇತ್ತು, ಅದನ್ನ ಕಡಿಮೆ ಮಾಡ್ಬೇಕಂತ ತಾವು ಯೋಚನೆ ಮಾಡ್ತಾ ಇದ್ದೀರಾ? ದಯವಿಟ್ಟು ಅದನ್ನ ಕಡಿಮೆ ಮಾಡಬೇಡಿ. ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೂ ಎಲ್ಲ ಕಾರ್ಯದರ್ಶಿಯವರಿಗೂ ಎಲ್ಲ ಅಧ್ಯಕ್ಷರಿಗೂ ಪ್ರತಿಯೊಂದು ವಿಚಾರದ ಬಗ್ಗೆ ನಮ್ಮ ಎಮ್ ಡಿ ಆಗಲಿ ಅಧ್ಯಕ್ಷರಾಗಲಿ ನಾವು ಕೊಡ್ತೀರಿ. ನಮ್ಮ ರಾಮಚಂದ್ರ ರೆಡ್ಡಿ ಅವರು ಮುಂದೆ ಒಂದು ಕ್ವಶನ್ಗೆ ನಾನು ಉತ್ತರ ಹೇಳ್ಬಿಡ್ತೀನಿ. 10 ರೂಪಾಯಿ ಡಿಫ್ರೆನ್ಸ್ ಇಕ್ಕೊಂಡಿದ್ದೀರಿ ಅಂದ್ಬಿಟ್ಟು, ನಿಮಗೆಲ್ಲ ಗೊತ್ತಿರ್ಬೋದು ನಾವು ಇಕ್ಕೊಂಡಿರೋದು 6 ರೂಪಾಯಿ, 27.5 ರೂಪಾಯಿ ನಿಮ್ಗೆ ಕೊಡ್ತಾ ಇದ್ದೀರಿ, 33.5 ರೂಪಾಯಿ ನಾವು ಮಾರ್ತಾ ಇರೋದು, 6 ರೂಪಾಯಿ ಇರೋದು, ಆ 10 ರೂಪಾಯಿ ನಿಮಗೆಲ್ಲ ಯಾರೋ ರಾಂಗ್ ಇಂಪ್ರೆಷನ್ ಕೊಡ್ತಾ ಇದ್ದಾರೆ. ನಂತರ 33.5 ರೂಪಾಯಿ ನಂತರ ಅವ್ರಿಗೆ ಕಮಿಷನ್ ಕೊಡ್ತಾ ಇದ್ದೀರಿ, ನಮಗೆ ಒಕ್ಕೂಟಕ್ಕೆ ಬರ್ತಾ ಇರೋದು 33.5, ನಾವು ನಿಮಗೆ ಕೊಡ್ತಾ ಇರೋದು 27.5 ಅಂದ್ರೆ 6 ರೂಪಾಯಿ ಡಿಫ್ರೆನ್ಸ್. ಒಂದು ಈಗ ಯಾವ್ದಾರು ಕೇರಳ ಹೇಳ್ದಲ್ಲ, ಒಂದ್ ನಿಮಿಷ, ಕೇರಳ ಹೇಳ್ದ್ರಲ್ಲ 4 ರೂಪಾಯಿ, ಅವನು ನಮ್ಮ ಒಕ್ಕೂಟದಿಂದ ಈಗ ನಮ್ಮ ತಾಲೂಕಿಗೆ 1 ವರ್ಷಕ್ಕೆ 2.5 ಕೋಟಿ ಅನುದಾನವನ್ನ ಈ ತಾಲೂಕು ಕೊಟ್ಟಿದ್ದೀರಿ ಪ್ರತಿಯೊಂದು ವಿಚಾರದಲ್ಲಿ, ಅವನು 1 ರೂಪಾಯಿ ಬೇರೆ ಏನು ಕೊಡೋದಿಲ್ಲ. ಇವೆಲ್ಲ ನಿಲ್ಸಿಬಿಟ್ರೆ ನಾವು ಕೊಡ್ಬೋದು 4 ರೂಪಾಯಿಗೆ. ಈಗ ನಮ್ಮ ಒಕ್ಕೂಟದಿಂದ ಪ್ರತಿ ನಿವೃತ್ತಿ ಇರ್ಬೋದು, ರಾಸುಗಳ ವಿಮೆ ಇರ್ಬೋದು, ಸದಸ್ಯರಿಗೆ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಟೋಟಲ್ ಇಲ್ಲಿ ನಿಮ್ಮಲ್ಲಿ ಲಿಸ್ಟ್ ಐತೆ, 2.5 ಕೋಟಿ ಕೊಟ್ಟಿದ್ರಿ. ಈ 2.5 ಕೋಟಿ ಬೇಡಪ್ಪ ಅಂದ್ರೆ 4 ರೂಪಾಯಿ ನಾವು ಡಿಫ್ರೆನ್ಸ್ ಸಿಗ್ಬೋದು. ಈ ದುಡ್ಡು ನಾವು ಏನು 6 ರೂಪಾಯಿ ಡಿಫ್ರೆನ್ಸ್ ಐತೆ ಆ ದುಡ್ಡೆಲ್ಲ ನಿಮಗೆ ವಾಪಸ್ ಕೊಡ್ತಾ ಇರೋದು. ಇವತ್ತು ಆ ಬಿಲ್ಡಿಂಗ್ ಕಟ್ಟಿರೋದಿರ್ಬೋದು, ಇವತ್ತು ಒಂದು ಸಾರಿ 80 ಕೋಟಿ ನಿಮ್ಗೆ ವಾಪಸ್ ಕೊಟ್ಟಿದ್ರಿ, 100 ರೂಪಾಯಿ ರೈಸ್ ಮಾಡಿ, ನಂತರ ಪಶು ಆಹಾರಕ್ಕೆ 100 ರೂಪಾಯಿ ಒಂದು ಮೂಟೆಗೆ ಕಮ್ಮಿ ಕೊಟ್ರಿ, ಯಾವ ದುಡ್ಡು ಅದೆಲ್ಲ ಲಾಭದ ದುಡ್ಡು. ಈಗ ಯಾರೋ ಕೇರಳ ಇನ್ನೊಬ್ಬ ಒಕ್ಕೂಟಗಳಲ್ಲಿ ಇಂಡಿಯಾದಲ್ಲಿ ಯಾವ ಒಕ್ಕೂಟನು ರೈತರಿಗೆ ಏನು ಸೌಲಭ್ಯ ಕೊಡೋದಿಲ್ಲ. ಅವನು ದೊಡ್ಡದಾಗೋದೇನೋ ಲಾಭ ಬಂದಿದೆ ಅವನು ಯಾಕಂದ್ರೆ ಅವನು ಸ್ವಯಂ ಇದರಲ್ಲಿ ಅವನು ಇರ್ತಾನೆ, ಇದು ನಿಮ್ಮದು. ನಾನು 5 ವರ್ಷದಲ್ಲಿ ಈ ಹಾಲು ಜಾಸ್ತಿ ಮಾರಾಟ ಮಾಡೋದಕ್ಕೆ ಇಲ್ಲಿ ರೀಟೇಲರ್ಸು 1.5 ರೂಪಾಯಿ ಕೊಡ್ತಾ ಇದ್ರಿ, ಬೇರೆಯವ್ರು 3 ರೂಪಾಯಿ ಕೊಡ್ತಾರೆ, ನೀವು ಮಾಡಿ ಅಂದರು.
ನಾವು ಮಾಡಿದ ಸಬ್ಜೆಕ್ಟ್ ಇದಕ್ಕೆ ನಮ್ಗೆ ಅಧಿಕಾರ ಇಲ್ಲಂತೆ, ಸರ್ಕಾರನೇ ಮಾಡ್ಬೇಕಂತೆ. ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ರೇಟ್ ಮಾರಾಟ ಮಾಡೋದಕ್ಕೂ ರೀಟೇಲ್ ದರ ಕಮಿಷನ್ ಕೊಡೋದಕ್ಕೂ ಒಕ್ಕೂಟಕ್ಕೆ ಸಂಬಂಧ ಇಲ್ಲ. ನಾವು ರೇಟ್ ರೈತರು ಕೊಡೋದಕ್ಕೆ ಮಾತ್ರ ನಮ್ಗೆ ಸಂಬಂಧ ಐತೆ. ಇದು ಮಾಡ್ಬೋದು, ಈ ರೀಟೇಲ್ ದರ 1 ರೂಪಾಯಿ ಕೊಡ್ತಾ ಇದ್ರಲ್ಲ ಅದನ್ನ 2.5 ಮಾಡೋಣ, ಜಾಸ್ತಿ ಹಾಲು ಮಾರಾಟ ಮಾಡ್ತಾ ಇದ್ರೆ ಉಪ್ಪಿಲ್ಲ ನಿಮ್ಗೆ ಪೋರಿಲ್ಲ ಅಂದ್ರು. ನಂತರ ಅದನ್ನ ಅದ್ರ ಜೊತೆಗೆ ರೇಟ್ ನಾವು ಈಗ ಏನ್ ಮಾತಾಡ್ತಾ ಇದ್ವಿ, ಈಗ 35 ಅಥವಾ 36 ರೂಪಾಯಿ ಮಾಡ್ಬೇಕಂದ್ರೆ ನಮ್ಗಿಲ್ಲ ಒಕ್ಕು, ಅದು ಸರ್ಕಾರಕ್ಕೆ ಏನಂತೆ. ನಾವೀಗ ನಮ್ಮೂರುಗಳಲ್ಲಿ ವಾರ್ಷಿಕ ಸಭೆಗಳು ಅಂತ ಮಾಡ್ತೀವಿ, ಅಧ್ಯಕ್ಷರು ಮತ್ತೆ ಕರೆಸಿ ಸೇರಿ. ಸೊ ಆ ಟೈಮಲ್ಲಿ ಪ್ರತಿಯೊಬ್ಬರಿಗೂ ನೀವು ನಮ್ಮೂರುಗಳಲ್ಲಿ ಇವಾಗ ನಂದಿನಿ ಬ್ರ್ಯಾಂಡ್ ಏನಿದೆ ಅಂದರೆ ನಾವು ತಗೊಳ್ತೀವಲ್ಲ ಅದು ಪ್ರತಿಯೊಂದು ಅಂಗಡಿಗಳಲ್ಲೂ ಮಾರೋದಿಲ್ಲ. ಸೊ ಎಲ್ಲ ಗ್ರಾಮಸ್ಥರು ಸೇರಿರ್ತಾರೆ, ಪ್ರತಿಯೊಬ್ಬರಿಗೂ ನೀವು ಸೊ ನಮ್ಮ ಇವಾಗ ನಾವು ಮಾರಾಟ ಮಾಡ್ತೀವಿ, ಯಾರು ತಗೊಳ್ಬೇಕು ಅದನ್ನು? ಸೊ ನಾವು ನಂದಿನಿ ಹಾಲನ್ನ ಬಳಸ್ಬೇಕಲ್ವಾ, ಖರೀದಿ ಮಾಡ್ಬೇಕಲ್ವಾ? ಸೊ ಅದನ್ನ ನೀವು ಎಲ್ಲರೂ ಅಷ್ಟೇ, ನಾವು ಏನೋ ಒಂದು 4 ಮಾತು ನಾವು ಹೇಳ್ತೀವಲ್ವಾ, ಸೊ ಆಗ ಎಲ್ಲರೂ ಪ್ರತಿಯೊಬ್ಬರು ನಂದಿನಿ ಹಾಲನ್ನ ಉಪಯೋಗಿಸ್ರಿ ಅಂತ ನೀವು ಎಲ್ರೂ ಹೇಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಂದಿನಿ ಹಾಲಿನ ಬಗ್ಗೆ ಅಂತ ಖಂಡಿತ ಇದು ಒಳ್ಳೆ ಸಭೆ, ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ತಾಲೂಕಲ್ಲಿ ನಮ್ದು ಇನ್ನು 3 ಜಿಲ್ಲೆಯಲ್ಲಿ ಬೆಂಗಳೂರು ಆಲೂಟಕ್ಕೆ 3 ಜಿಲ್ಲೆ 12 ತಾಲೂಕು, ಅದರಲ್ಲಿ 12 ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಇವತ್ತು ಒಂದು ಪ್ರಾದೇಶಿಕ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು 162 ಸೊಸೈಟಿಗಳಿಂದ ಎಲ್ಲ ಕಾರ್ಯದರ್ಶಿ ಬಂಧುಗಳು ಅಧ್ಯಕ್ಷರು ಬಂದಿದ್ದು. ಈ ಒಂದು ಪ್ರಾದೇಶಿಕ ಸಭೆ ಉದ್ದೇಶವೇ ಚರ್ಚೆ ಮಾಡೋದು, ಏನೇನು ಸಮಸ್ಯೆ ಐತೆ ಸೊಸೈಟಿಗಳಲ್ಲಿ, ಒಕ್ಕೂಟದಲ್ಲಿ ಏನೇನು ಸಮಸ್ಯೆ ಐತೆ ಚರ್ಚೆ ಮಾಡೋದಕ್ಕೆ ಕರೆದಿರೋ, ಅದಕ್ಕೆ ಚರ್ಚೆ ಆಯಿತು. ಬಹಳ ಉತ್ತಮವಾದ ಚರ್ಚೆ ಆಗಿದೆ, ಉತ್ತಮವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನು ಚರ್ಚೆ ಮಾಡಿದ್ದಾರೋ ಅದಕ್ಕೆಲ್ಲ ಒಕ್ಕೂಟದಲ್ಲಿ ಆಡಳಿತ ಮಂಡಳಿ ಒಂದು ಮೀಟಿಂಗಲ್ಲಿ ಇಟ್ಟು ಅದನ್ನೆಲ್ಲ ಬಗೆಹರಿಸ್ತೇವೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಒಂದು ಎಂಹರವಾಗಿ ಒಂದು ಬೆಂಗಳೂರು ಹಾಲು ಒಕ್ಕೂಟ ನಡೀತೈತೆ. ಇವತ್ತು ಪ್ರತಿನಿತ್ಯ 17.5 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತೈತೆ ಇಡೀ ಕರ್ನಾಟಕದಲ್ಲಿ. ಇವತ್ತು 75 ಲಕ್ಷ, ಅದರಲ್ಲಿ ಬೆಂಗಳೂರು ಹಾಲು ಒಕ್ಕೂಟನೇ 17.5 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತೈತೆ. ಇವತ್ತು 14 ಒಕ್ಕೂಟದಲ್ಲಿ ಹೆಚ್ಚು ಹಾಲು, ಹೆಚ್ಚು ಲಾಭ, ಹೆಚ್ಚು ಇವತ್ತು ಏನೇನು ಉತ್ತಮ ಗುಣಮಟ್ಟವಾದ ಹಾಲು ಏನೇನೈತೆ ಅಂದರೆ ಅದು ಬೆಂಗಳೂರು ಹಾಲು ಒಕ್ಕೂಟ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ದೇಶಗಳಲ್ಲೂ ಕೂಡ ನಮ್ಮ ಹಾಲಿನ ಮತ್ತು ತುಂಬಾಕು ಪೂರ್ಣ ಬೇಡಿಕೆ ಇದೆ. ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ನಂದಿನಿದ್ರು ಬೆಂಗಳೂರು ಹಾಲು ಒಕ್ಕೂಟದ ಬೇಕಾಗಿಬಿಟ್ಟು ಇವತ್ತು ಒಂದು ಸುಸಜ್ಜಿತವಾದ 54 ಎಕರೆಯಲ್ಲಿ ಒಂದು 600 ಕೋಟಿಯಲ್ಲಿ ಒಂದು ಮೆಗಾ ಡೈರಿಯನ್ನು ಕಟ್ಟಿದ್ದೀರಿ. ಇವತ್ತು ಎಲ್ಲ ರಾಜ್ಯದಲ್ಲೂ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ಈ ಪ್ರಾಮಾಣಿಕ ಅಧಿಕಾರಿಗಳಿಂದ ಇವತ್ತು ನಮ್ಮ ರೈತರು ಗುಣಮಟ್ಟದ ಹಾಲನ್ನು ಹಾಕಿದ್ದಕ್ಕೆ ಇವತ್ತು ಉತ್ತಮ ಆಡಳಿತ ಮಂಡಳಿ ವ್ಯವಸ್ಥೆಯಿಂದ ಇವತ್ತು 5 ವರ್ಷದಲ್ಲಿ ಒಂದು 600 ಕೋಟಿ ಅದು ಸಾಲ ತೆಗೆದುಕೊಂಡಿರೋ ಒಂದು ಮೆಗಾ ಡೈರಿಯನ್ನು ಕಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ರೈತರಿಗಿರ್ಬೋದು ಸಿಬ್ಬಂದಿಯವರಿಗಿರ್ಬೋದು ಕೊಡೋದಕ್ಕೆ ನಾವು ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದೀರಿ. ಈಗ ಆಲ್ರೆಡಿ ಇಡೀ 14 ಒಕ್ಕೂಟದಲ್ಲಿ ಹೆಚ್ಚು ದರ ನೀಡ್ತಾ ಇರೋದು ಬೆಂಗಳೂರು ಹಾಲು ಒಕ್ಕೂಟ. ಇವತ್ತು 27.5 ರೂಪಾಯಿ ನಾವು ಸಂಘಕ್ಕೆ ಕೊಡ್ತಾ ಇದ್ದೀರಿ. ಇವತ್ತು ರೈತರು ಕೂಡ ಕೆಲವರು 27-28 ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ, ಅದ್ರ ಜೊತೆಗೆ ಸರ್ಕಾರ 6 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತು 32 ರೂಪಾಯಿ ರೈತನಿಗೆ ಸೇರ್ತಾ ಇದೆ, ನಾವು ಮಾರಾಟ ಮಾಡ್ತಾ ಇರೋದೇ ಇವತ್ತು 33 ರೂಪಾಯಿ. ಇವತ್ತು ಅದೇ ದರ ನೀಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಾಲಿಗೆ ರೇಟ್ ಕೊಡಬೇಕಂದ್ಬಿಟ್ಟು, ಯಾಕಂದರೆ ಇವತ್ತು ಎಷ್ಟೇ ನಾವು ದರ ಕೊಟ್ಟಿದ್ರೂ ಇವತ್ತು ರಾಸುಗಳು ಸಾಕೋದು ಕಷ್ಟ, ಹಾಲು ಉತ್ಪಾದನೆ ಮಾಡೋದು ಕಷ್ಟ. ಯಾಕಂದರೆ ಇವತ್ತು ಇಲ್ಲಿ ಮುಸ ಇರ್ಬೋದು, ಇವತ್ತು ಪಶುಹಾರ ಇರ್ಬೋದು, ರೇಟು ಗಗನಕ್ಕೆ ಹೋಗೈತೆ. ಇವತ್ತು ಅದರಿಂದ ರೈತರಿಗೆ ನಾವು ಕೊಡ್ತಾ ಇರೋ ಹಣ ಸಾಲ್ತಾ ಇಲ್ಲ ಅನಿಸುತ್ತೆ. ಇನ್ನೂ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡಬೇಕಂದ್ಬಿಟ್ಟು ಆಡಳಿತ ಮಂಡಳಿ ತೀರ್ಮಾನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ಕೊಟ್ಟು ನಮ್ಮ ರೈತರಿಗೆ ಬಗ್ಗೆ ಕಾಳಜಿ ವಹಿಸಿ ಇವತ್ತು, ಯಾಕಂದರೆ ಬೆಂಗಳೂರು ಹಾಲು ಒಕ್ಕೂಟ ಈ ರೀತಿ ನಡೀಬೇಕಾದ್ರೆ ಮೊದಲನೇದಾಗಿ ನಮ್ಮ ರೈತರು ಗುಣಮಟ್ಟದ ಹಾಲು ಕೊಟ್ಟರೆ ಮಾತ್ರನೇ ಸಾಧ್ಯ. ಇವತ್ತು ಪ್ರಾಮಾಣಿಕವಾಗಿ ಗುಣಮಟ್ಟ ನಾವು ಕೊಡ್ತಾ ಇದ್ದಾರೆ. ನಮ್ಮ ಸಿಬ್ಬಂದಿಯವರು ಇರ್ಬೋದು, MPCSL ಅಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೇಲೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಇರ್ಬೋದು, ಎಲ್ಲ ಸಿಬ್ಬಂದಿಯವರು ಇವತ್ತು ಪ್ರಾಮಾಣಿಕ ಕೆಲಸ ಮಾಡೋದ್ರಿಂದ ಇವತ್ತು ಇಷ್ಟೊಂದು ಲಾಭ ಬಂದೈತೆ, ಇಷ್ಟೊಂದು ಗುಣಮಟ್ಟ ಬಂದೈತೆ, ಇಷ್ಟೊಂದು ಸೌಲಭ್ಯ ಕೊಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸೌಲಭ್ಯಗಳನ್ನು ಕೊಡೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಬೆಂಗಳೂರು ಹಾಲು ಒಕ್ಕೂಟದಿಂದ ರೈತರಿಗೆ ಈ ಬರಗಾಲ ಅಂತೇಳಿ ಈಗಾಗಲೇ 1 ರೂಪಾಯಿ ಹೆಚ್ಚಿಕೆಯನ್ನು ಮಾಡಿದ್ದೀವಿ. ಪಶುಹಾರಕ್ಕೆ 1,000 ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯಲ್ಲೂ ಬೆಂಗಳೂರು ಹಾಲು ಒಕ್ಕೂಟದಿಂದ ರೈತರಿಗೆ ಎಲ್ಲ ಸಹಕಾರವನ್ನು ಕೊಡ್ತಾ ಬಂದಿದ್ದೀವಿ. ಅದಲ್ಲದೆ ಬೊಮ್ಮೂಲಿನಿಂದಲೇ ಇವತ್ತು ಇದು ಕ್ಯಾಟ್ ಇನ್ಸೂರೆನ್ಸನ್ನು ಬೊಮ್ಮೂಲಿನಿಂದಲೇ ಇವತ್ತು ಮಾಡಿ ರೈತರಿಗೆ ಬೇಗ ಹಣ ತರಬೇಕು ಅಂತೇಳಿ ಅದೊಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಿದ್ದೀವಿ. ಎಲ್ಲ ರೀತಿಯಲ್ಲೂ ಇವತ್ತು ಕಾರ್ಯದರ್ಶಿಗಳಿಗಾಗ್ಬೋದು, ರೈತರಿಗಾಗ್ಬೋದು, ಎಲ್ಲ ರೀತಿಯಲ್ಲೂ
ಬೆಂಗಳೂರು ಹಾಲು ಒಕ್ಕೂಟ ಎಲ್ಲ ರೀತಿ ಸಹಕಾರ ಕೊಡ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಭೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ಸಭೆಯಲ್ಲಿ ಕೆಲವರು ಚರ್ಚೆ ಮಾಡಿದ್ರು ಏನೇನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ, ಕೆಲವು ಸಣ್ಣ ಪುಟ್ಟ ಸಂಘಗಳನ್ನು ಸಂಘಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿದ್ರು, ಮತ್ತು ಒಕ್ಕೂಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟವ್ರೆ. ಆ ಸಲಹೆಯನ್ನು ನಾವೆಲ್ಲ ಸ್ವೀಕರಿಸಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಆಗುವಂಥ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ.